ನಮಸ್ಕಾರ ಬಸ್ ಎಲ್ಲರಿಗೂ ಬ್ಯಾಕ್ ಟು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಸ್ವಾಗತ ಮಗ ಮೊದಲನೇ ಅಪ್ಡೇಟ್ ಗೊಬ್ಬರ ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇ ಅಪ್ಡೇಟ್ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ರೆ ನಿನ್ನೆ ರೋಹಿತ್ ಶರ್ಮಾ ಅವ್ರು ಯಾವ ತರ ಮಾತಾಡಿದ್ರು ಅದೇ ರೀತಿ ಹೇಳಿದರೆ ಇವ್ರನ್ನು ಕೂಡ ಒಂದು ರನ್ ಒಂದು ಬಿಗ್ ಫೈನಲ್ ಅಲ್ಲಿ ರನ್ ಬರೋದು ಬಾಕಿ ಇದೆ ಬರೋದು ಬಾಕಿ ಇದೆ ಅಂತ ಹೇಳಿದಾರೆ ನಾನು ಎಷ್ಟು ದಿನ ಹೇಳಿದ್ನ ಇವ್ರು ಇವಾಗ ಹೇಳ್ತಾ ಇದ್ದಾರೆ ನಾನು ಹಂಗಿದೆ ಹಿಂಗಿದೆ ಹಿಂಗಿದೆ ಹಂಗಿದೆ ಹಂಗೆ ಬರುತ್ತೆ ಹಿಂಗ್ ಬರುತ್ತೆ ಮ್ಯಾಚ್ ಬರುತ್ತೆ ಅಂತಾನೆ ಹೇಳ್ತಾ ಇದ್ದೆ ಬಟ್ ಇವರು ಇವಾಗ ಹೇಳಿದಾರೆ ಇವರು ಹೇಳಿದ್ರು ವಿರಾಟ್ ಕೊಹ್ಲಿ ಮತ್ತೆ ಸಾರಿ ರೋಹಿತ್ ಶರ್ಮಾ ಮತ್ತೆ ರಾಹುಲ್ ದ್ರಾವಿಡ್ ಅವ್ರು ಹೇಳಿದ್ಕಾದರೂ ವಿರಾಟ್ ಕೊಹ್ಲಿ ಅವ್ರು ಮಸ್ತಾಗಿ ಪರ್ಫಾರ್ಮ್ ಮಾಡ್ಲಿವು ಹೇಳಿದ್ ಒಂದ್ಸಲ ನಿಜ ಆಗ್ಲಿ ಅಂತ ಅನ್ನಿಸ್ತಾ ಇದೆ ನೋಡೋಣ ಇವ್ರು ಹೇಳಿದ್ಕಾದರೂ ವಿರಾಟ್ ಕೊಹ್ಲಿ ಮಸ್ತ್ ಆಗಿ ಪರ್ಫಾರ್ಮ್ ಮಾಡ್ತಾರೇನೋ ಅಂತ ಅಪ್ ಇಟ್ಬಿಟ್ಟು ರಿಚರ್ಡ್ ಕೆಟಲ್ಬರ್ಗ್ ಇಸ್ ಟಿವಿ ಅಂಪೈರ್ ಫಾರ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಸೊ ಇದು ಲಕ್ಕ ಅಥವಾ ಅನ್ಲಕ್ಕ ಗೊತ್ತಾಗುತ್ತೆ ನಮಗೆ ಮ್ಯಾಚ್ ಟೈಮಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ರಿಚರ್ಡ್ ಕೆಟಲ್ಬರ್ಗ್ ಯಾವಾಗ ಯಾವಾಗ ಅಂಪೈರಿಂಗ್ ಮಾಡಿದ್ರು ಇಂಡಿಯಾ ಮ್ಯಾಚ್ ಯಾವಾಗ 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 ಡೌಟ್ಫುಲ್ ಡಿಸಿಷನ್ ಇರುತ್ತೋ ಅದೆಲ್ಲ ನಮ್ಮ ಎಗೇನ್ಸ್ಟೇ ಕೊಟ್ಟಿದ್ದಾರೆ ಕೆಲವೊಂದು ಟೈಮು ಒಂದು ಸ್ವಲ್ಪ ಪಾಸಿಟಿವ್ ಆಗೂ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮು ನಮಗೆ ಆಫ್ ಇಟ್ಟಿರೋ ಓನರ್ ರಿಚರ್ಡ್ ಕೆಟಲ್ ಅವರು ತರ್ಡ್ ಅಂಪೈರ್ ಬೇರೆ ಆಗಿದ್ದಾರೆ ಅದು ಏನು ಡಿಸಿಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಇನ್ ಕೇಸ್ ಏನಾದ್ರು ಆ ತರ ಒಂದು ಫಿಫ್ಟಿ ಫಿಫ್ಟಿ ಡಿಸಿಷನ್ ಬಂತು ಅಂದ್ರೆ ಇಂಡಿಯಾ ಪರವಾಗಿ ಕೊಡ್ತಾರ ಅಥವಾ ಸೌತ್ ಆಫ್ರಿಕಾ ಪರವಾಗಿ ಕೊಡ್ತಾರ ಅಂತ ಒಟ್ನಲ್ಲಿ ಭಯ ಅಂತೂ ಇದೆ ತರ್ಡ್ ಅಂಪೈರ್ ಡಿಸಿಷನ್ ಹೋಯ್ತು ಅಂತ ಅಂದಾಗ ಇಂಡಿಯಾ ಪರವಾಗಿ ಬರದೇ ಇದ್ರು ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಅಪ್ಡೇಟ್ ಬರ್ತೀರಿ ಸಬ್ಸ್ಕ್ರೈಬ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿಕೊಂಡಿದ್ದಾರೆ ಕುಲ್ದೀಪ್ ಯಾದವ್ ಬಗ್ಗೆ ಇವರು ಐಪಿಎಲ್ ಗೆ ಆಡ್ತಾ ಇರಬೇಕಾದ್ರೆ ನೆಟ್ಸ್ ಅಲ್ಲಿ ಇವ್ರ ಟೀಮ್ ಅಲ್ಲಿ ಇವ್ರಿಗೆ ಬೌಲಿಂಗ್ ಮಾಡ್ತಾ ಇಲ್ವಂತೆ ಗೆ ಬೌಲಿಂಗ್ ಮಾಡ್ತಾ ಇಲ್ವಂತೆ ಕುಲ್ದೀಪ್ ಯಾದವ್ ಅವರು ರೀಸನ್ ಬಿಹೈಂಡ್ ಇಟ್ ಸಿಂಪಲ್ ಅವರೇ ಹೇಳಿದರೆ ಅವರು ನ ಹೈಡ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನನಗೆ ಬೌಲಿಂಗ್ ಮಾಡ್ತಾ ಇರಲಿಲ್ಲ ಅದು ನೋಡಿ ಇವಾಗ ಎಫೆಕ್ಟಿವ್ ಆಗಿ ಕಾಣಿಸಬಹುದು ವರ್ಲ್ಡ್ ಕಪ್ ಅಲ್ಲಿ ಹತ್ರ ಹೇಳಿದ್ದಾರೆ ಇವಾಗ ಇಡೋಲ್ಲ ಒಂದು ಪಾಡ್ಕಾಸ್ಟಲ್ಲಿ ಹೇಳಿರುವಂಥದ್ದು ಅವರು ಸೊ ಕುಲ್ದೀಪ್ ಯಾದವ್ ಅವರು ಮಿಸ್ಟ್ರಿಯಿಂದ ಇವಾಗ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಟಪ್ಸ್ ಅವರ ವಿಕೆಟ್ರ್ ಎತ್ಬಿಡ್ತು ಅಂತಂದರೆ ಇದನ್ನು ಮಸ್ತಾಗಿರುತ್ತೆ ಒಟ್ಟಲ್ಲಿ ಬೌಲಿಂಗ್ ಮಾಡಿಲ್ವಂತೆ ಸಿಕ್ಕಾಪಟ್ಟೆ ಸಲ ಟ್ರೈ ಮಾಡಿದಂತೆ ಅವರ ಆ ಬೋಲಿಂಗಿಗೆ ಆಡೋದಕ್ಕೆ ಬಟ್ ಇವರು ಬೌಲಿಂಗ್ ಮಾಡ್ತಾ ಇಲ್ವಂತೆ ಯಾಕೆ ಅಂತಂದರೆ ಅದು ಇಂಡಿಯಾ ಆ್ಯಂಗಲಲ್ಲಿ ಯೋಚನೆ ಮಾಡ್ಬಿಟ್ಟು ನಮ್ಮ ಮಿಸ್ಟ್ರಿನ ಹಂಗೆ ಮೇಂಟೈನ್ ಮಾಡೋಣ ಇದು ಕೆಲಸಕ್ಕೆ ಬರುತ್ತೆ ಅನ್ನೋ ಕಾರಣದಿಂದ ಕುಲ್ದೀಪ್ ಯಾದವ್ ಈ ತರ ಒಂದು ಕುತಂತ್ರ ಮಾಡಿದ್ದಾರೆ ಸೌತ್ ಆಫ್ರಿಕನ್ ವಿರುದ್ಧ ನೋಡೋಣ ಅದೇನಾಗುತ್ತೆ ಅಪ್ಡೇಟ್ ಟು ಫೋರ್ ಆಕಾಶ್ ಚೋಪ್ರಾ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೆನ್ನೆ ಮೋ ಗೇಮ್ ಚೇಂಜರ್ ಇಂದನು ಬ್ಯಾಟಿಂದನು ಬಾಲಿಂದನು ಅಂತ ಹೇಳಿದ್ರು ಮೋಹಿನ್ ಆಲಿ ಮಾಡಿದ್ರು 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 ಗಾಂಡ್ ಗಾಬರಿ ಆಗೋಗ್ಬಿಟ್ಟಿದ್ರು ನೆನೆ ಆಲಿ ನಾನು ಹೇಳಿದ್ದೆ ವಿರಾಟ್ ಕೊಹ್ಲಿ ಹೊಡಿತಾರೆ ಚೆನ್ನಾಗಿ ಅಂತ ಹೇಳಿದ್ದೆಲ್ಲ ಆಗಬೇಕಲ್ಲ ಆಕಾಶ್ ಚೋಪ್ರಾ ಅವ್ರು ಏನೋ ಹೇಳಿದರು ಗೇಮ್ ಚೇಂಜರ್ ಆಗ್ತಾರೆ ಬ್ಯಾಟಿಂದನೂ ಬಾಲಿಂದನೂ ಬೋಲಿಂಗಲ್ಲೂ ವಿಕೆಟ್ ಇದ್ದರೆ ಬ್ಯಾಟಿಂಗಲ್ಲೂ ಮಸ್ತಾಗಿ ಆಡ್ತಾರೆ ಅಂತ ಹೇಳಿದರು ಬಟ್ ಅವ್ರು ಗಾಂಡ್ ಗಾಬ್ರೀ ಆಗೋಗ್ಬಿಟ್ಟಿದ್ರು ನೆನೆ ಹೇಳಿದ್ದೆಲ್ಲ ಆಗಲ್ಲ ಅಂತ ಇದು ಪ್ರೂವ್ ಆಗುತ್ತೆ ನಾನು ಹೇಳಿದ್ದಾಗಿರ್ಬೋದು ಆಕಾಶ್ ಚೋಪ್ರಾ ಹೇಳಿದ್ದಾಗಿರ್ಬೋದು ಪ್ರಿಡಿಕ್ಷನ್ಸು ಎಲ್ಲ ಮ್ಯಾಚು ವರ್ಕೌಟ್ ಆಗಲ್ಲ ಎಲ್ಲೋ ರೇರಾಗಿ ವರ್ಕೌಟ್ ಅಷ್ಟೇ ಅಪಿಟ್ ಮೈ ಲೂಸಿಂಗ್ ಕ್ಯಾಪ್ಟನ್ ಜಾಸ್ ಭಟ್ಲರ್ನೆ ಮಾತಾಡಿದರೆ ಇಂಡಿಯಾ ಆಡಿರೋ ರೀತಿ ಅಂದ್ರೆ ಈ ಟೂರ್ನಮೆಂಟ್ ಅಲ್ಲಿ ದ ಡಿಸರ್ವ್ ಟು ವಿನ್ ಅಂತ ಹೇಳಿದರೆ ಗೆ ಫೈನಲ್ಗೆ ಅರ್ಹರು ಅವ್ರು ಅಲಿಜಿಬಲ್ ಎಲ್ಲಾ ರೀತಿಯಿಂದನೂ ಅರ್ಹರ ಅವರು ಫೈನಲ್ ಆಡೋದಿಕ್ಕೆ ಅಂತ ಹೇಳಿದರೆ ನಾವು ಹರ್ಹರ್ ಅಲ್ಲ ನಾವು ಆತರ ಪರ್ಫಾರ್ಮ್ ಮಾಡಿದ್ದೀವಿ ಅವರ ಡಿಸರ್ವಿಂಗ್ ಅವರೇ ಕ್ವಾಲಿಫೈ ಆಗಿದ್ರೆ ಮಸ್ತಾಗಿ ಆಗಿದ್ರೆ ಟೀಮ್ ಇಂಡಿಯಾ ಅಂತ ಒಬ್ಬ ಕ್ಯಾಪ್ಟನ್ ಅಪೋನೆಂಟ್ ಟೀಮ್ ಕ್ಯಾಪ್ಟನ್ ಒಪ್ಕೊಳ್ಳೋದಿದೆಯಲ್ಲ ಸೋಲ್ನ ಡಿಫೀಟ್ ನ ಒಪ್ಕೊಂಡು ಅಪೋನೆಂಟ್ ನ ಅಪ್ರಿಷಿಯೇಟ್ ಮಾಡೋದಿದ್ದಲ್ಲ ಅವ್ರನ್ನ ಅಡ್ಮಾರ್ ಮಾಡೋದಿದೆಯಲ್ಲ ಸೊ ಇದು ಜಾಸ್ ಬಟ್ಲರ್ ನೋಡ್ಬಿಟ್ಟು ಚೆನ್ನಾಗಿ ಇನ್ನೂ ಇನ್ನೊಂದು ಅಪ್ಡೇಟ್ ಎಂ ಎಸ್ ಧೋನಿ ಅವರು ಅವರ ಹೊಸ ಲುಕ್ ಇಂದ ವಾಪಸ್ ಬಂದಿದ್ದಾರೆ ನೋಡಿ ಹೆಂಗ್ ಅವರು ಸೂಪರ್ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ಆ ಲಾಂಗ್ ನ ಇನ್ನ ಮೈಂಟೈನ್ ಮಾಡಿದರೆ ಫುಲ್ ಲಾಂಗ್ ಏರ್ಸ್ ಕಟ್ ಮಾಡಿಸಿಲ್ಲ ಸೊ ಈ ಲಾಂಗ್ ಏರ್ಸ್ ಇವಾಗ ಸ್ವಲ್ಪ ಶಾರ್ಟ್ ಮಾಡ್ಸಿದ್ದಾರೆ ಐ ಪಿ ಎಲ್ ಅಷ್ಟೊಟ್ಟಿಗೆ ಇನ್ನೊಂದು ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ಕಾಣಿಸುತ್ತೆ ಇನ್ನೊಂದು ಐ ಪಿ ಎಲ್ ಸೀಸನ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟು ಮಹಿ ಹಾಡದಲ್ಲಿ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ ಸಿಗಾ ಮುಂದೆ ನೋಡಿದಲ್ಲಿ ಇಷ್ಟ ಆಗಿತ್ತು ಮಗ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಇಡಿಸಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಮ್ಮ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿನ ಸಬ್ಸ್ಕ್ರೈಬ್ ಕೊಡಬೋದು ಹೋಬಾ